ಮಹಂತ ಮರಿವಾಳ ಶಿವಯೋಗಿಯನ್ನು ಧ್ಯಾನಿಸಿ ಈ ಪುಣ್ಯಕ್ಷೇತ್ರದ ಜಾತ್ರೆ ಅಂಗವಾಗಿ ಅಧ್ಯಾತ್ಮದ ಪ್ರವಚನ ಕಾರ್ಯಕ್ರಮದ ಇವತ್ತಿನ ಸಭೆಯ ಉಪದೇಶಾಮೃತವನ್ನು ನೀಡಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಸಿದ್ಧಬಸವ ಕಬೀರ ಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ಸುಂದರವಾಗಿ ಮಡಿವಾಳ ಶಿವಯೋಗಿಗಳ ಬರೆದಂಥ ಪದ್ಯದ ಸಾರಾಂಶವನ್ನು ತಮ್ಮ ಅಮೃತವಾಣಿಯಿಂದ ಹೇಳ್ಕೊಂಡು ಬರ್ತಕ್ಕಂಥ ಶ್ರೀ ಸ್ತೋತ್ರೀಯ ಬ್ರಹ್ಮಿಷ್ಠ ಹಿರಣ್ಯಶಾಸ್ತ್ರಿಗಳಲ್ಲಿ ಹಾಗೂ ವೀರೇಶ ಗವಾಯಿಗಳಲ್ಲಿ ಮಾಂತೇಶ ಹೊಲ್ಲೂರವರಲ್ಲಿ ಶಾಂತಯ್ಯ ಸ್ವಾಮಿಗಳಲ್ಲಿ ಸಮಸ್ತ ಸದ್ಭಕ್ತರಲ್ಲಿ ತಾಯಂದರಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು. ಎಷ್ಟು ಚಂದ ಬರ್ದಾನ ಮಡಿವಾಳ, ಮತ್ತೆ ಹೆಂಗೆ ಬರ್ದಾನ, ಅದ್ಭುತ ಅದ್ಭುತ. ನಾವು ಬರೇ ಮತ್ತೆ ಮಠ ಗೊತ್ತದ, ಪದ ಹಾಡೋದು ಗೊತ್ತದ, ಬಜ್ಜಿ ರೊಟ್ಟಿ ಹೊಡೆಯೋದು ಗೊತ್ತದ. ತೆಗೆದು ನೋಡಬೇಕು, ಒಂದು ಅವನ ಅನುಭವ ತೆಗೆದು ನೋಡಬೇಕು. ಒಂದೊಂದು ಹಾಡು, ಒಂದೊಂದು ವಚನಗಳು, ಒಂದೊಂದು ನುಡಿ ಕೋಟಿ ಕೋಟಿ ಬೆಲೆ ಬಾಳುವಂಥವು. ಇವತ್ತಿನ ವಿಷಯ ನಿನ್ನೆ ಹೇಳಿದೆ, ಪ್ರಸ್ತಾಪ ಮಾಡಿದೆ, ಹಸ್ತ ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗ ಮಾಡಿದಕ್ಕಾಗಿ. ಆ ಶಬ್ದವನ್ನು ಹರ 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 ಅನ್ನುವಲ್ಲಿ, ಗುರುವಿನ ಪಾದ ಒಂದು ಹಿಡಿಯುವಲ್ಲಿ, ಹೇಳಿದ ಮಾತು ಒಂದು ಕೇಳುವಲ್ಲಿ, ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ, ಹಸ್ತ ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗ ಮಾಡಿದಕ್ಕಾಗಿ. ಮುಂದಿನ ಮನೆಗೆ ಹೋಗಂದಿ ಸಾಗಿ ಪುಣ್ಯ ಹ್ಯಾಂಗ ದೊರಕಿತು ಗೂಗಿ ಬಳಸ್ತಾರೆ ಮಡಿವಳಪ್ಪನ. ಒಂದು ದಿನ ನಿನ್ನ ಮುಂಜಾನೆ ಎದ್ದು ಹರ ಹರ ಶಿವ ಶಿವ ಅಂದಿ ಅಲ್ಲಿಲ್ಲ, ಮುಂಜಾನೆ ಎದ್ದಗಳನ್ನ ಯವ್ವ ಅಪ್ಪತ್ತೆ ಅಂದಿನಿ, ಯವ್ವ ಅಪ್ಪ ನಾಳ್ಕೊತೆ ಎದ್ದಿ ಮನಕೊಳಗೂ ಒಂದಿನಾರ ಶಿವ ಶಿವ ಅಂದೆ, ಹರ ಹರ ಅಂದೆ, ಏನು ಹೈರಾಣ ಅಂದೆ, ಯವ್ವ ಅನ್ಕೋತೆ ಮಕ್ಕೊಂಡಿ, ಹ್ಯಾಂಗ ಪುಣ್ಯ ಬರ್ತದೆ ನಿನಗೆ ಅಂತ ಕೇಳಿದ್ರು ಮಡಿವಳ. ಹೇಳಿದ ಮಾತು ಒಂದು ಕೇಳುವಲ್ಲಿ ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ. ಅನುಭಾವಿಗಳು ಮಡಿವಾಳ ಶಿವಯೋಗಿಗಳಂಥವ್ರು, ಶರಣಬಸಪ್ಪನಂಥವ್ರು, ನಿಜಗುಣ ಶಿವಯೋಗಿಗಳಂಥವ್ರು, ಸಿದ್ಧಾರೂಢನಂಥವ್ರು ಅನುಭವದ ಮಾತನ್ನು ಹೇಳಿದ್ದು ಒಂದರ ಕೇಳಿದಿ, ಒಂದರ ಕಿವಿಯಾಗ ಹಾಕೊಂಡಿದಿ, ಒಂದು ದಿನ ಅವ್ರ ಮಾತಿನಾಗ ನಡೆದಿದಿ ಅಂದ ಮಡಿವಾಳಪ್ಪ. ಹಸ್ತ ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗ ಮಾಡಿದಕ್ಕಾಗಿ. ಒಬ್ಬ ಜಂಗಮಾ ಮೂರ್ತಿ ಹಸ್ತು ಬಂದ್ರೆ ಊದೇ ಮಾತು ಹೇಳಿದೆ, ನಾನು ಹೊಲ ಬೆಳೆದಿಲ್ಲ, ನನ್ನ ಮನೆ ಬೆಳೆದಿಲ್ಲ, ನೀ ಕೊಡದೇಟು ಗೆದ್ದ ಜ್ವಾಳ ಬಾಡ ಒಂದು ಆದ್ರೆ ಹೇಳ್ತ. ಊರದೇ ಮಾತು ಹೇಳಿದೆಯಪ್ಪ, ನಂದು ಈ ವರ್ಷ 50 ಚೀಲ ಜ್ವಾಳ ಆಗ್ಬೇಕಾಗಿತ್ತು, 20 ಚೀಲ ತೊಗರಿ ಆಗ್ಬೇಕಾಗಿತ್ತು, 10 ಚೀಲ ಕಡಲೆ ಆಗಬೇಕಾಗಿತ್ತು, ಈ ವರ್ಷ ಮಳೆ ಬಂದು ಕಲಾಸ ಆಗ್ಯದಪ್ಪ, ಎಲ್ಲ ಹೋಗ್ಯದ, ಭಾಳ ಹೈರಾಣಾಗಿದೆಯಪ್ಪ ಅಂತ ನೆಳ್ಕೊಂತ ಹೇಳಿದೆ. ಹಸ್ತ ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗ ಮಾಡಿದಕ್ಕಾಗಿ ಊರದ ಕತ್ತಿ ಹೇಳಿದಿ ಹೇಳಿ ಒಂದು ತುತ್ತು ರೊಟ್ಟಿ ಹಾಕ್ಲಾಕ್, ಒಂದು ಗೆದ್ದೊಂದು ಜ್ವಾಳ ಕೊಡ್ಲಾಕ್ ಊರದ ಕತ್ತಿ ಹೇಳಿ ಕಳಿಸಿದಿ, ಪುಣ್ಯ ಹೆಂಗೆ ಬರ್ತದ, ಪುಣ್ಯ ನಿನಗೆ ಹ್ಯಾಂಗೆ ಬರ್ತದ ಅನ್ನೋದಕ್ಕೆ ಮುಂದೆ ಮಾತು ತಿಳ್ಕೊಂಬರ್ತಾರೆ ಅವರು. ಹಿರಿಯರು ಗಳಿಸಿದ ರೊಕ್ಕ ಬೆಚ್ಚಗಳತನ ಮಾಡಿದ ಲೆಕ್ಕ, ಕಳ್ಳ ತಗೊಂಡು ಕೊಲ್ಲಿಯ ತಗೊಂಡು ಕಳ್ಳ ಮನೆ ಹೊಕ್ಕ ನಿನ್ನೆಲ್ಲ ಆಡೋದು ಕಂಡು ಶಕ್ತ.
ಹಿರಿಯರದು ಗಳಿಸಿದ ರೊಕ್ಕ ಹಿಂದೆ ಪುಣ್ಯ ಮಾಡಿದ ರೊಕ್ಕ ಗಳಿಸಿದಿ. ಪುಣ್ಯ ಹ್ಯಾಂಗೆ ಬಂತು ಅನ್ನೋದು ಅರಿವಿಲ್ಲದೇನೆ ಗಳಿಸಿದಿ, ಎಣಿಸಿದಿ. ಒಂದು ದಿನನೂ ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ನೀನು ಉಳ್ಳಿಲ್ಲ, ಉಣೋರಿಗೆ ಉಣಿಸಲಿಲ್ಲ, ನಾಯಿ ಮಾಡ್ದಂಗೆ ಮಾಡ್ದೆ, ಬಗಳ್ಕೊಂತೆ ಕುಂತಿ. ನನಗೆ ಯಾಕೆ ದೇವರು ಭಾಳ ಹೈರಾಣ ಮಾಡ್ಯಾನ, ಊರದೇ ಜಡ್ಡು ಬಂದು ಶುಗರ್ ಬಂದು ಬಿ ಪಿ ಬಂದು ಏನೂ ತಿಲ್ಲಾರ್ದಂಗೆ ಆಗ್ಯಾದ, ದೇವರು ನನಗೆ ಭಾಳ ಹೈರಾಣ ಇಟ್ಟನಂತ ನೆಳ್ಳಕ್ಕೆ ಹತ್ತಿದೆಯಲ್ಲ. ಕೊಳ್ಳಿ ತಗೊಂಡು ಕಳ್ಳ ಮನೆ ಹೊಕ್ಕ, ಒಳಗೆ ಹೊಕ್ಕ. ಇವ ಯಾವ ಶುಗರ್ ಅನ್ನುವಂಥ ಕಳ್ಳ, ಬಿ ಪಿ ಅನ್ನುವಂಥ ಕಳ್ಳ, ಹತ್ತು ಹಲವು ಜಡ್ಡಿನ ಕಳ್ಳರು ಒಳಗೆ ಹೊಕ್ಕರು. ಮತ್ತು ದವಾಖಾನಿಗೆ ಒಯ್ದು ರೊಕ್ಕ ಲಕ್ಷ ಗಟ್ಟಲೆ ಇಟ್ಟು ಡಾಕ್ಟ್ರ್ ತೋಣೇನು ಉಪಕಾರ ಹಚ್ಕೊಂಡ, ನಿನ್ನ ಮನೇನೂ ಭಾಳ ಗಳಿಸಿದೆ ಅಂದರೆ ಯಾವನ ತಿಂದು ಹೋದ, ಹೇಳಲಾರ್ದೆ ಬಳ್ಕೊಂಡು ಹೋದ. ಕೊಳ್ಳಿ ತಗೊಂಡು ಕಳ್ಳ ಮನೆ ಹೊಕ್ಕ, ನೀ ನೆಳ್ಳಾಡೋದು ಕಂಡು ಶಿವನಕ್ಕ. ಅವು ಕಳು ಭಾಳ ಆತಿದ್ವು, ಈಗ ಆಗಲ್ಲ, ಭಾಳ ಕಡಿಮೆಗಿದೆ, ಎಲ್ಲರೂ ಚಲೋ ಆಗ್ಯಾರಿ. ಅವು ಕಳು ಭಾಳ ಮನಿತನ ನಡೀತಿದ್ದು, ಕಳ್ಳತನ ಭಾಳ ನಡೀತಿದ್ದು, ಗಳಿಸಿದ್ದು ಎಲ್ಲ ರಾತ್ರಿ ಕಳು ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಇದನ್ನೆಲ್ಲ ಮಡಿವಾಳಪ್ಪನವರು ಉಪದೇಶ ಹೇಳಿದರು ಸಮಾಜಕ್ಕೆ, ಅಜ್ಞಾನಿಗಳಿಗೆ ಹೇಳಿದರು. ಹ್ಯಾಂಗೆ ಪುಣ್ಯ ಬರ್ತದ ಅನ್ನೋದಕ್ಕೆ, ಹ್ಯಾಂಗೆ ಪುಣ್ಯ ಬರ್ತದ ಅನ್ನೋದಕ್ಕೆ, ಒಂದೇ ರಾತ್ರಿ 12 ಗಂಟೆಗೆ ಎರಡು ಮಕ್ಕಳು ಹುಟ್ಟ್ಯಾವ, ಎರಡು ಗಂಡು ಹುಟ್ಟ್ಯಾವ. ಒಂದು ಮಗ ದೊಡ್ಡ ಶ್ರೀಮಂತರ ಮನೆಯಾಗ ಹುಟ್ಟ್ಯಾರ, ಒಂದು ಮಗ ಗುಡಿಸಲ್ದಾಗ ಹುಟ್ಟ್ಯಾರ. ದೇವರಿಗೆ ಅಂತ ತಾರತಮ್ಯ ಅದನು, ಇವ ಇಲ್ಲೇ ಹುಟ್ಟಿಸ್ಬೇಕು, ಇವನಿಗೆ ಇಲ್ಲೇ ಅನ್ಸ ತೊಗೊಂಡು ನನ್ನ ದೇವ್ರ, ಅವನಿಗೆ ಅಲ್ಲೇ ಸಾವುಕಾರ ಮನೆಗೆ ಯಾಕೆ ಹುಟ್ಟಿಸ್ಬೇಕು, ಬಡವ್ರ ಮನೆಗೆ ಹುಟ್ಟಿಸ್ಬೇಕಾಗಿತ್ತು. ಅದಕ್ಕೆ ಮಡಿವಾಳಪ್ಪನವರು ಹಿಂದಿನ ಪುಣ್ಯದ ರೊಕ್ಕ ಬೆಚ್ಚಬೇಳತನ ಮಾಡಿದ ಲೆಕ್ಕ ಅಂತೇಳಿದರು. ಹಿಂದೆ ಪುಣ್ಯ ಮಾಡ್ಯಾನ ಅಲ್ಲಿ ಹುಟ್ಟ್ಯಾನ, ಒಂದಿಷ್ಟು ಪುಣ್ಯ ಪಾಪ ಮಾಡ್ಯಾನ ಅದರೊಳಗೆ ಇಂಥಲ್ಲಿ ಹುಟ್ಟ್ಯಾನ, ಮುಂದೆ ಅವ್ನು ಗಳಿಸ್ಬೇಕು. ಬ್ಯಾಂಕಿನ ರೊಕ್ಕ ಖಾಲಿ ಆದವು ಅಂದ್ರೆ ನಮ್ಗೆ ಅಲ್ಲಿ ಅಕೌಂಟಿಗೆ ಹೋದ್ರೆ ಯಾರು ಕೊಡ್ತಾರೆ, ಬ್ಯಾಂಕ್ನಾಗ ರೊಕ್ಕ ಇಟ್ಟರೆ ಕೊಡ್ತಾರೆ. ಅಂಥ ಮಾತುಗಳನ್ನು ಮಡಿವಾಳಪ್ಪನವ್ರು ಹೇಳಿದರು. ಆ ಮಾತಿನ ಸಾರಾಂಶವನ್ನು ಇವತ್ತು ವಿವರವಾಗಿ ನಮ್ಮ ಶಾಸ್ತ್ರಿಗಳು ಭಾಳ ಚಂದ ವಿವರವಾಗಿ ಬಿಡಿಸಿದ್ದಾರೆ, ಅನೇಕ ಉಪಮೆಗಳನ್ನು ಕೊಟ್ಟು ಬಿಡಿಸಿದ್ದಾರೆ. ನಮ್ಮ ಸಿದ್ಧಬಸವರು ಹೇಳಿದರು ಪ್ರವಚನ ಯಾಕೆ ಹಚ್ಚಿವೆ ಅಂದ್ರೆ ನಾವು ಜಾತ್ರೆ ಮಾಡಿ ಮುಗಿಸ್ಬೋದು, ಜಾತ್ರೆ ಮಾಡಿ 2 ದಿನ ಜಾತ್ರೆ ಮಾಡಿ ಮುಗಿಸ್ತೀವಿ. ನಿಮಗೆ ತಿಳಿಬೇಕಲ್ಲ ಮಡಿವಾಳಪ್ಪ ಹ್ಯಾಂಗದ, ನಾನು ಏನು ಅವನ ಸಾಹಸ ಏನು, ಅವನ ಸಾಧನೆ ಏನು, ಅವನು ಮಾಡಿದ ಕತಿ ಏನು, ಅವನು ಮಾಡಿದ ಅಧ್ಯಾತ್ಮದ ಅನುಭವ ಏನು. 4 ಮಾತುಗಳನ್ನು ಕಲಿಬೇಕು ಅನ್ನುವಂಥ ಉದ್ದೇಶದಿಂದ ಅವ್ರಿಗೆ ಮಾಸ್ತರ್ ಕರ್ಕೊಂಬಂದೀವಿ ನಾವು. ಹುಡುಗರೇ ಇರಲಿಲ್ಲ ಅಂದ್ರೆ ಮಾಸ್ತರ್ ತೊಗೊಂಡು ಏನು ಮಾಡೋದು, ಕಲಿಯೋರೇ ಕೇಳೋರೇ ಇರಲಿಲ್ಲ ಅಂದ್ರೆ ಏನು ಮಾಡೋದು. ಕಡೆಗೆವ 25ನೇ ತಾರೀಕು ಮುಕ್ತಾಯ ಅದ, 4 ಮಂದಿ ಸ್ವಾಮಿಗಳು ದೂರ ದೂರ ದೊಡ್ಡ ದೊಡ್ಡ ಮಂದಿ ಬರ್ತಾರೆ. ಕಡ್ಕೊಳ್ಳೋ ಮಠ ಅಂದರೆ ಭಾಳ ದೊಡ್ಡ ಹೆಸರದ, ಊರ ಭಕ್ತರು ಭಾರಿಯಾರ ಅಂದ್ರೆ ಕಿಮ್ಮತ್ತು ಕಳೆದಿಟ್ಟಿರಿ, ಕರವತ್ತಾರೆ ಬರ್ರಿ, ಚಂದಾಗಿ ಬಂದು ತುಂಬ ಕುಂತ್ಕೋರಿ. ಏನಾಗದೇನು ಮನೆ ಏನು ಹತ್ತರದಲ್ಲಿ ಅದ, ಎಷ್ಟು ದಿನ ಮನೆ ಕಾಯ್ತೀರಿ ನೀವು, ಕಾಯವ್ರೆ ಎಷ್ಟು ದಿನ, ಒಂದಿನ ಬಿಟ್ಟು ಹೋಗ್ಬೇಕವ್ವ. ಕಾಯಾಮ ಮನೆಯಲ್ಲಿ ಅದು ಗೊತ್ತಂದ ನಮಗೆ, 3 ಮಳೆ ಮನೆ, ಈ ಕಡೆ ಒಂದು 3 ಮಳ, ಈ ಕಡೆ ಒಂದು 3 ಮಳ. ಮನ್ನೊಂದು ಎಡ್ರೇನಾಗ ಸತ್ತಿದ್ದು ಒಬ್ಬ ಮನುಷ್ಯ, 3 ಮಳ ಹಡ್ಬೇಕಿಲ್ಲ ಕಡೆಗೆ, 2 ಮಳ ಹಡ್ಡ್ಯಾರ, ಹಿಡಿಲಿಲ್ಲ ಅದು, ಮ್ಯಾಲೊಬ್ಬ ನಿಂತು ತುಳಿಲಕ್ಕಿದ್ದ. ತುಳಿದ್ರೂ ಹೋಗಲಾಗಿತ್ತು ಅದು ಒಳಗೆ. ಕತ್ತಿ ಹೆಂಗದ ನೋಡು, ಜೀವನ ಹೆಂಗದ ನೋಡು, ಸತ್ತ ಮಳಕ್ಕೆ ಏನು ಬೆಲೆ ಅದು. ಇದಕ್ಕೆ ಇದ್ದಾಗ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಪುರಾಣ ಕೇಳಿದ್ವಿ ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಮುಂದಿನ ಜನ್ಮದಾಗ ಹೋದ ಏನು ಮಾಡಿ ಬಂದು ಓತಮ್ಮ ನನ್ನ ಹತ್ತಿ ಬಿಡಿಸಿನಿ ಅಂತ ಹೇಳ್ತೆ. ಇಲ್ರಿ ನಾವು ಜೋಳ ಕೊಯ್ ಬಂದಿನಿ ರೀ, ದೊಡ್ಡ ಮನೆ ಕಟ್ಟಿ ಬಂದಿನಿ ರೀ, 4 ಕುರಿ ಹೊಲ ತೊಗೊಂಬಂದಿನಿ ರೀ, ಏನು ಉಪಕಾರ ಹಚ್ಚಿರ್ತಾನ ದೇವ್ರ,
ನಿನ್ನ ಮಗನೇ ಎತ್ಕೊಂಡಿಲ್ಲ ಅಂದಾಗುತ್ತು. ನೀ ಗಳಿಸಿಟ್ಟು ಹೋದ ಮಗನೇ ಎತ್ಕೊಂಡಿಲ್ಲ ನಿನಗೆ ಉಪಕಾರ, ವಾದ ಹೊರಗಾಗ್ತಾನೆ ನಿನಗೆ. ಹೋಗ ನಿನ್ನ ಅವ್ನು ಏನು ಬಂದದ ಹೋಗಕ್ಕೆ ಮಠದ ಕಡೆಗೆ ಇಲ್ಲೇನದಂತ ಜರ ಚಂದ ದುಡಿತಾನ ಚಂದ ಇಟ್ಕೋತಾನೆ ಮನೆಯಾಗ ದುಡಿಯೋದನ್ನ ಜರ ಕಮ್ಮಿ ಆಯ್ತಲ್ಲ ಜರ ಖರ್ಚು ಹೆಚ್ಚು ಆಯ್ತಲ್ಲ ನಿನ್ನ ಅವ್ನು ಇದೇ ಮೂಲ ಇದು ದೊಡ್ಡ ಸಹಾಯಾಗಿದೆ ಅಂತ ಅಂತಾನೆ. ಚಂದ ಬರ್ರಿ ಗುರುವಿನ ಮಕ್ಕಳಾಗಿರಿ. ಇಷ್ಟು ಮಂದಿ ಮನೆಗೆ ಒಬ್ಬೊಬ್ಬರು ಇದ್ದೀರಿ, ಇವತ್ತು ಹೆಸರು ಕೂತಿರಲ್ಲಿ ಮನೆಗೆ ಒಬ್ಬರು ಬಂದ್ರೆ ಇದಕ್ಕೆ ಹಂಗಳ ತುಂಬ್ತದೆ. ಒಂದು ತಿನ್ಸೆ ಮಂದಿ ಆತೀರಿ ಚಂದ ಕೇಳ್ರಿ ಜಲಮ ಕಾ ಎಂಥ ಮಡಿವಾಳಪ್ಪನ ಪಡ್ಕೊಂಡಿರಿ, ಎಷ್ಟು ಚಲಮದ ಪುಣ್ಯ ಅದನ ಅಂಥ ಅನುಭವಿ. ಎಷ್ಟೂರ ಪುರಾಣ, ಎಷ್ಟೂರ ಮಡಿವಾಳಪ್ಪನ ಹೆಸರು, ಎಷ್ಟೂರು ಭಜನಾದಾಗ ಅವನ ಹೆಸರು, ಎಷ್ಟು ಕತಿ ಪುರಾಣದಾಗ ಅವನ ಹೆಸರು. ನಾಡು ತುಂಬ, ದೇಶ ತುಂಬ, ವಿದೇಶ ತುಂಬ ಮಡಿವಾಳಪ್ಪ ಕೂಗಿ ಹೇಳ್ತಾರೆ. ನಾವೊಂದು ಕೇಳೋಕ್ಕೆ ಏನು ಗಂಟು ಹೋಗ್ಯದ, ನಿಮ್ಮ ಅಪ್ಪನ ಗಂಟು ಹೋಗ್ಯದ, ಇಲ್ಲೇನು ಗಂಟುಗಳು ಕೊಡ್ತೀರಿ, ಇದ್ದದ್ದಿಟ್ಟು ಕೇಳಿ ಹೋರಿ. ನಾಳೆಯಿಂದ ಬರೀ ಹೆಚ್ಚಿಗೆ ತಂಡೆ, ನಮಗೇನು ತಂಡಿಲ್ಲ, ನಮಗೆ ನಿಮಗೆ ತಂಡ್ಯದ. ನಾವು ಹಳ್ಳ ದಂಡಿಗೆ ಕೂತೀವಿ, ಏನು ನೀವು ಒಳಗರ ಹೇಳಿ, ನಮಗೂ ತಂಡ್ಯದ. 24 ಗಂಟೆ ಕೆಲಸ ಮಾಡ್ತೀವಿ, ದುಡಿತೀವಿ, ಕಾರ್ಯಕ್ರಮಗಳು ಹೋಗ್ತೀವಿ, ರಾತ್ರಿ 1-2ಕ್ಕೆ ಬರ್ತೀವಿ, ಮತ್ತು ಮುಂಜಾನೆದ್ದು ಓಡ್ತೀವಿ, ಮತ್ತು ಲಗ್ನ ಅಂತೀವಿ, ಸತ್ರ ಅಂತೀವಿ, ಕೆಟ್ರ ಅಂತೀವಿ, ಎಲ್ಲರಿಗೆ ದುಡ್ಕೋತೀವಿ, ಕೆಲಸ ಮಾಡ್ತೀವಿ. ಬರೀ ನೀವು ಪುರಾಣ ಕೇಳ್ರಂದ್ರೆ ಇಷ್ಟು ಹೈರಾಣ ಆಗಿರಿ, ಹೈರಾಣ ಆಗಬೇಡ್ರಿ. ಚಂದ ಬಂದು 4 ದಿನ ಪುರಾಣ ಪ್ರವಚನ ಕೇಳ್ರಿ, ಚಲೋ ಆಗ್ತದೆ. 25ನೇ ತಾರೀಕು ಮುಕ್ತಾಯ ಆಗ್ತದೆ, 26ನೇ ತಾರೀಕು ಬಜೆ ಜಾತ್ರೆ ಅದ, 27ಕ್ಕೆ ಜಾತ್ರೆ ಅದ, ಮುಗಿಸ್ಕೊಂಡು ಆರಾಮ್. ನಿಮ್ಮ ನೀರು ಇರೋದನ್ನೆಲ್ಲ ಈ ವರ್ಷ ಪೂರಾ ಡ್ಯೂಟಿ, ದೊಡ್ಡ ಡ್ಯೂಟಿ ಅದ. March 28ರಿಂದ April 25ರ ತನಕ ದೊಡ್ಡ ಕಾರ್ಯಕ್ರಮದ ಒಂದು ತಿಂಗಳು ನಿರಂತರ ಕಾರ್ಯಕ್ರಮ. ನೀವೆಲ್ಲ ಟೊಂಕಿಗೆ ಸರಸ್ವತಿ ತಯಾರಾಗಬೇಕು. ಇದ್ದೋಸ್ತು ಗಳಿಸಿದ ರೊಕ್ಕೆಲ್ಲ ಮಠದಾಗ ಬರಬೇಕು. ಈ ಸಲ ಒಂದ್ಸಲ ಕೊಟ್ಟು ನೋಡ್ರಿ ಹೆಂಗಾಗ್ತದೆ, ಮಡಿವಾಳ ಹೆಂಗೆ ಕೊಡ್ತಾನೆ ಸ್ವಲ್ಪ. ಒಂದ್ಸಲ ಧೈರ್ಯ ಮಾಡಿ ನೋಡೋಣ ಹೆಂಗಾಗ್ತದೆ ನೋಡೋ. ಅದ್ಭುತ ಆಗಬೇಕು. ನಮ್ಮ ಊರಾಗ 10 ಲಕ್ಷ ರೂಪಾಯಿ ಪಟ್ಟೆ ಆಗಬೇಕು. ನಿಮ್ಮ ಅಪ್ಪಗೆ ಬಿಡೋಲ್ಲ ಮಕ್ಕಳೇನವ, ನಾ ಅಂದ್ರೆ ಕೇಳೇ ಇಲ್ಲ. ಈ ಸಲ 10 ಲಕ್ಷ ರೂಪಾಯಿ ಪಟ್ಟಿ ಆಗಬೇಕು. ಆದರೆ ನಿಮ್ಮ ಲಿಸ್ಟ್ ಮ್ಯಾಲೆ ಇರ್ತದೆ, ಇಲ್ಲಾಂದ್ರೆ ತಳಗೆ ಬರ್ತೀರಿ ನೋಡು. ಹಂಗೆ ಕೊಡ ಧೈರ್ಯ, ನೀವೆಲ್ಲ ಮಾಡಿರಿ. ದೊಡ್ಡ ಕಾರ್ಯಕ್ರಮ ಅದ, ಮಡಿವಾಳಪ್ಪನ ಹೆಸರು ಜಗತ್ತೇ ತುಂಬ ಹಬ್ಬಿಸ್ಬೇಕಾಗ್ಯದ. ಆ ಕಾರ್ಯಕ್ರಮವನ್ನು ಸುಂದರವಾಗಿ ನಡೀತಿದೆ. ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿನ್ನೆ ನಮ್ಮಿಬ್ಬರೇ ಬಂದಿದ್ದಾರೆ ತಯಾರು. ಇವತ್ತು 8-10 ಮಂದಿ ಕರ್ಕೊಂಡ್ಬಂದಾರ. ನಾಳೆ ಇಷ್ಟು ಮಂದಿ ನೀವು ಬಿಡಬಾರ್ರಿ, ಅವ್ರ ಮನೆ ಮುಂದೆ ಕೂತು ಕರ್ಕೊಂಬರ್ರಿ. 20 ಮಂದಿ 15 ಮಂದಿ ಬಂದಿರಿ, ನಾಳೆಗೆ 30 ಮಂದಿ ಬರ್ತೀರಿ, ನಾಡ್ದ 100 ಮಂದಿ ಬರ್ತೀರಿ, 200-300 ಮಂದಿ ಆದ್ರೆ ಮತ್ತೆ ನಮ್ಗೆ ಇಷ್ಟು ಧೈರ್ಯ ಬರ್ತದೆ. ನಮ್ಮ ಸ್ವಾಮಿಗಳು ಬೈತಾರೆ ನಮಗೆ, ನಾವೇನು ಹೋಗಿರ್ತೀವಲ್ಲ ದೊಡ್ಡ ಸ್ಥಳಕ್ಕೆ ಮಾಡಿ ಕಡ್ಕೊಳ್ಳೋ ಮುತ್ತೆ ಬಂದನು ರೀ, ಭಾರಿ ಅದು ಮಠ, ಭಾರಿ ಮುತ್ತೆ ಅಂದ್ರೆ ನಮ್ಮ ಊರಾಗ ಬಂದು ನೋಡಿದ್ರೆ ಮಂದಿನೇ ಇಲ್ಲ ಅಂದ್ರೆ ನಮ್ಗೆ ಅಂತಾರ. ಏನು ಮುತ್ತೆ ಭಾರಿ ಹೇಳ್ತಾನೆ, ಅಲ್ಲಿ ಬಂದಾಗ ಇಲ್ಲಿ ಯಾರೂ ಬರೋಂಗಿಲ್ಲ, ಮುತ್ತೆಗೆ ಯಾರು ಸೇರಂಗಿಲ್ಲ ಅಂತ. ನನಗೆಲ್ಲ ಕವನಿಗೆ ನನಗೇನು ಬಿಡು, ನಾನು ದೇಶ ತುಂಬ ತಿರುಗಾಡ್ತೀನಿ. ಕಡ್ಕೊಳ್ಳೋ ಮುತ್ತೆಗೆ ಸೇರಂಗೆ ಕಾಣಲ್ಲ, ಕಡ್ಕೊಳ್ಳೋ ಮಡಿವಾಳಪ್ಪಗೆ ಅಲ್ಲಿ ಊರಾಗ ಇರ್ತಾರೆ ಮಂದಿ. ಅದಕ್ಕೆ ಎಲ್ಲರೂ ಬರ್ರಿ ಅಂತ ಹೇಳ್ತಾ ಖುಷಿ ನಿಂದು ಮಾತಾಡ್ತೀನಿ ಅಷ್ಟೇ. ಭಾಳ ಚಂದ ಅನುಭವ ಅದ ಮಡಿವಾಳಪ್ಪನವ್ರದು. ಇನ್ನೂ 1 ತಿಂಗಳು ಪುರಾಣ ಕೇಳಕತ್ರಿ ಮುತ್ತೆಯವರು, ಭಾಳ ಅದ್ಭುತ. ಇವತ್ತು ಪುರಾಣ ಹೇಳೋ ಮುತ್ತೆನೇ ಇಲ್ಲಿಗೆ ಬಂದಿದ್ದೀವಿ, ಇವತ್ತು ಮಠಕ್ಕೆ ವಿಜಿಟ್ ಕೊಟ್ಟಿರೋಗ್ಯಾನೆ. ತಾವೆಲ್ಲ ಭಾಳ ಚಂದ ಕಾರ್ಯಕ್ರಮ ಮಾಡ್ತೀವಿ. 5,000ದ 1 ಉಡಿ ತುಂಬ ಕಾರ್ಯಕ್ರಮ ಅದ. ಎಲ್ಲರೂ ಯಾವ 500ದ 1 ರೂಪಾಯಿ ನಿಮಗೆ ಪಟ್ಟಿ. ಎಲ್ಲ ಹೆಣ್ಮಕ್ಳಿಗೆ ಎಲ್ಲಿ ಯಾವ್ಯಾವ ಊರು ಕಟ್ಟ್ರಿ ಅವ್ರವ್ರದ್ದು ಹೆಸರು ಬರೋ 500ದ 1 ರೂಪಾಯಿ ಕೊಡಬೇಕು. ಅವ್ರಿಗೆ ಸೀರಿ ಜಂಪಾರ 5,000 ಮಂದಿಗೂ ಒಂದೇ ಥರ ಸೀರೆ ಉಡಿಸ್ಬೇಕಂತ ಮಾಡಿದ್ರು. ಒಂದೇ ಥರ ಜಂಪಾರ, ಎಲ್ಲರಿಗೂ ಒಂದೇ ಥರ ಉಡಿ ತುಂಬ ಕಾರ್ಯಕ್ರಮ. ಇಡೀ ಮಂದಿ ಭಾಳ ಚಂದ ಕುರ್ಚಿ ಮೇಲೆ ಕುಂದರಿಸಿ ಉಡಿ ತುಂಬಿ ಕುಕ್ಮ ಹಚ್ಚಿ ಅಲ್ಲಿ ಕೈಲಾಸದಾಗ ದೇವತೆಗಳು ನೋಡೋದು ಅಲ್ಲ, ಕಡ್ಕೊಳ್ಳೋದಾಗಿ ನೋಡೋಕಿದಂಗೆ ಇರಬೇಕು. ಆ ಥರ ಮೆರವಣಿಗೆ ಅದ್ಭುತ ಕಾರ್ಯಕ್ರಮ ಮಾಡೋದದ. ಇವೆಷ್ಟು ಮಂದಿ ಈ ಊರಾಗ ಹೆಣ್ಮಕ್ಳಿಗೆ ಕೊಟ್ಟಿರಿ, ಅವ್ರಿಗೆಲ್ಲರಿಗೂ ಉಡಿ ತುಂಬಿಸ್ರಿ, ನಿಮ್ಮ ಸ್ವಸ್ಥರಿಗೂ ಉಡಿ ತುಂಬಿಸ್ರಿ, ನೀವು ಉಡಿ ತುಂಬಿಸ್ಕೋಬೇಕಿದ್ರೆ ನೀವೂ ಬರೆಸ್ರಿ. ಇದೊಂದು ಸಲ ಏನಕ್ಕಾಗಲ್ಲ, 500ದ 1 ರೂಪಾಯಿ ಹೋಗ್ಲಿ ಮುತ್ತೇನು ಮಠಕ್ಕೆ. ಮಠಕ್ಕೆ ಹೋಗೋದಲ್ಲ, ನಿಮಗೆ ಕೊಡ್ತೀವಿ ಎಲ್ಲ ಸೀರೆ ಗೀರೆ ಎಲ್ಲ ತಂದು. ಅದನ್ನು ಭಾಳ ವೈಭವ ಕಾರ್ಯಕ್ರಮ ಅದ. ಈಗಾಗಲೇ ಲಿಸ್ಟ್ ಮಾಡ್ಕೋರಿ ನೀವು, ನಿಮ್ಮ ಮನೆಗೆ ಎಷ್ಟು ಮಂದ್ಯಾರ, ಎಷ್ಟು ಕೊಡಬೇಕು ಕಾಣಿಕೆ, ಎಲ್ಲ ರಿಸೀರಿ ಕೊಡ್ತೀವಿ. ಅವ್ರವ್ರಿಗೆ ಒಂದು ಜವಾಬ್ದಾರಿ ಹೊರಿಸ್ತೀವಿ. ನಮ್ಮ ಶಿಶುಮಕ್ಳಿಗೆ ಒಂದು ಇಬ್ಬರಿಗೆ ಜಮಾಸ್ತೀವಿ, ಎಲ್ಲರ ಲಿಸ್ಟ್ ಬರ್ಕೊಂಡು ರೊಕ್ಕ ವಸೂಲು ಮಾಡೋದು.
ಬಟ್ಟೆ ತನ್ನಿ ಅಂದ್ರೆ ಅವ್ರ ಕೈಗೆ ಕೊಡೋದು, ನಮ್ಮ ಮಡದ ನಿಂತು ಕೊಡಲ್ಲ ಅವರು, ಇದೆಲ್ಲ ಹಂಚಿ ನೀವು ಸೀರೆ ಉಟ್ಕೊಂಡು ಮನೆಯಿಂದೇ ಅವತ್ತು ಬರೋದು. ಇಲ್ಲಿ ಬರೀ ಕೇವಲ ಉಡಿ ತುಂಬಿಸ್ಕೊಳ್ಳೋದಷ್ಟೇ, ನಮ್ಮ ಮಠದಿಂದ ಉಡೇಕಿ ತುಂಬಿಸ್ಕೊಂಡು ಕೂತು ಕಾರ್ಯಕ್ರಮ ಕೇಳಿ ಆನಂದ ಪಡುವಂಥ ಕಾರ್ಯಕ್ರಮ. ಇನ್ನು ಮುಂದೆ ನಾವು 25 ವರ್ಷ ಆಯಿತು ಪಟ್ಟಾಧಿಕಾರಿಯಾಗಿ ಪುರಾಣ ಹಚ್ಚಿ, ಇನ್ನು 25 ವರ್ಷದಲ್ಲೇ ನಾವು ಇರ್ತೀವೋ ಸಾಯ್ತೀವಿ ಯಾರಿಗೆ ಗೊತ್ತ? ಇನ್ನು ನೋಡುವ ಭಾಗ್ಯ ಇಲ್ಲಿ ಹೇಳ, ಮುಂದಿನ 25 ವರ್ಷದವರೆಗೆ ಮತ್ತೆ ಪುರಾಣ ನಡೀತದೆ, ಅವಾಗ ಇರ್ತೀವೋ ಏನಿಲ್ಲೋ ಇದೊಂದು ಸಲ ನೋಡಿ ಮುಗಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮ ನಮ್ಮ ಸಿದ್ಧಗೊಳಿಸೋ ಭಾಳ ಹೈರಾಣ. ಏನು ನಾಡಿನ ಮಾತ್ರ ಹೇಳ್ತಾನವ, ಏನು ಮಾಂತೇಶ್ ಬಂದಾನ ಪುಕ್ಕಟ್ ಬಂದಿಲ್ಲ, ಅವ್ನು ದಿನ 1,000 ರೂಪಾಯಿ ಕೊಡ್ಬೇಕು ಅವನಿಗೆ. ಹಾಂ ಕೊಡ್ಬೇಕು, ನೀವೆಲ್ಲ ಕೊಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಕಾರ್ಯಕ್ರಮ. ಪಾಪ ಒಳ್ಳೆ ಕಲಾವಿದರು ಬಂದು ಕಾರ್ಯಕ್ರಮ ನೆರವೇರಿಸಿದ ಅನ್ನುವಂಥ ಮಾತನ್ನು ಹೇಳಿ ನನ್ನ 4 ಮಾತುಗಳು ವಿರಾಮ ಮಾಡ್ತೀನಿ. ನೀವು ರೊಟ್ಟಿ ಕೊಡಬೇಕು, ದೇವರು ಬಡ್ಡಿ ಕೊಡಬೇಕು, ಅದಕ್ಕೆ ವಿಶೇಷವಾಗಿ ನಾಳೆ ಪ್ರಾರಂಭ ಆಗ್ತದೆ. ಅದಕ್ಕೆ ಈಗ ಮಹಾರಾಜ ಜಯ ಮಂಗಲಂ ದೇ ನಮಃ ಪಾರ್ವತೇ ಪತಿ ಶಿವ ಹರ ಹರ ಮಹಾ